ಹೆಂಗಾಗ್ಬಿಟ್ಟಿದೆ ಮನೋನ ಮತ್ತೆ ಮೋಕ್ಷನ ನೋಡಿದ್ರೆ ಅಥವಾ ವಾಸನ ನೋಡಿದ್ರೆ ವೆಂಕಣ್ಣನ ನೋಡಿದ್ರೆ ಒಟ್ಟು ಮಾಧ್ಯಮ ಮಿತ್ರನ ನೋಡಿದ್ರೆ ಪ್ರೆಸ್ ಮೀಟ್ಗಳು ನಮ್ಮ ಮನೆ ಆಗ್ಬಿಟ್ಟಿದೆ, ನಮ್ಮ ಮನೆಗಳೆಲ್ಲ ಆಫೀಸ್ ಆಗ್ಬಿಟ್ಟಿದೆ. ಉದ್ಯಮ ಮಾಧ್ಯಮ ಮಿಕ್ಸ್ ಆದಾಗ ಹಿಂಗೆ ಆಗುತ್ತೆ, ನಿಮಗೂ ಹಾಗೆ ಅನಿಸ್ತಿರ್ಬೋದು. ನನಗೆ ಯಾವಾಗಲೂ ಒಂದು ಅನುಮಾನ, ಈ ಸಿನಿಮಾದವ್ರ ಬಗ್ಗೆ ಏನು ಪ್ರತಿ ಸತಿ ನಾವು ಹಿಂಗೆ ಮೈ ಕಿಡ್ಕೊಂಬರ್ತೀವಿ, ಪ್ರತಿ ಸತಿ ಏನೋ ಒಂದು ಅನೌನ್ಸ್ ಮಾಡ್ತೀವಿ, ಅದು ಏನಂತ ಸೆಂಟೆನ್ಸ್ ಫಾರ್ ಮಾಡ್ತೀವಿ, ಅದು ಏನಂತ ಅವ್ನು ಜಗ್ಗಿ ನೋಡಿ ನಗ್ತಾ ಇರೋದು ನೋಡಿದ್ರೆ ಅವ್ನು ಜಗ್ಗಿದೊಂದು ಕಂಟಿನ್ಯೂಟಿ ಡೈಲಾಗ್ ಐತೆ, ಆಮೇಲೆ ಹೇಳ್ತೀನಿ. ಈ ಮೊದಲಿಗೆ ಈ ನಾಲ್ಕು ಜನರಿಗೆ ಮೋಕ್ಷ, ಮನು, ವಾಸಣ್ಣ ಮತ್ತೆ ವೆಂಕಣ್ಣ ಅಮೋಘವಾಗಿ ಈ ವಾರದಲ್ಲಿ ನಾಲ್ಕನೇ ಸತಿ ಸಿಗ್ತಾ ಇರೋದು ಹಬ್ಬದಿಂದ ಹಂಗಾಗ್ಬಿಟ್ಟು ನೋಡೋದು. ಸೊ ಇದು ತುಂಬಾ ಒಳ್ಳೆ ಲಕ್ಷಣ. ಬೆಳೆಗಳು ಹೊಸ ಬೆಳೆ ಬರ್ತಾನೆ ಇರಬೇಕು, ಹಳೆ ಬೆಳೆ ಎಲ್ಲ ಮಾರಾಟ ಆಗಿ ತಿಂದುಬಿಟ್ಟಿರ್ತದೆ, ಹೊಸ ಬೆಳೆಗೆ ಬೆಲೆ. ಸೊ ಇದೊಂದು ಹೊಸ ಐಸಿ ನಮ್ಮ ತಂಡದ, ಎಸ್ಪೆಷಲಿ ಅಮೋಲ್ ಪಾಟೀಲ್ ಅಸಾಧಾರಣ ಪ್ರತಿಭಾವಂತ ಬಿಜಾಪುರದವನು. ಹೇಳ್ದ ನಿಮಗೆ ಸರಿ ಕೇಳಿಸ್ಲಿಲ್ಲ, ಅಲ್ಲಿ ಹುಟ್ಟಿ ಇಡೀ ದೇಶದ ಅಲ್ಲಲ್ಲಲ್ಲಿ ಓದ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ನನ್ನ ಜೊತೆ ಕೆಲಸ ಮಾಡಿದ್ದಾನೆ, ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದಾನೆ, ವಿದ್ಯಾವಂತ. ಬಟ್ ಮಣ್ಣಿನ ಗಂಧ ಅದು ಅವ್ರ ಮನೆಯಲ್ಲೇ ಇದೆ. ತಂದೆ ತಾಯಿ ಉತ್ತರ ಕರ್ನಾಟಕದವರು, ತಾಯಿ ಬರಹಗಾರ್ತಿ, ತಂದೆ ಸಜ್ಜನರು. ಒಂದು ಬಿಜಾಪುರದ್ದು ಹೊಡಿಬೇಕು, ಬಿಜಾಪುರದ್ದು ಹೊಡಿಬೇಕು, ಉತ್ತರ ಕರ್ನಾಟಕದ್ದ ಹೊಡಿಬೇಕ್ರಿ. ನಾನು ಬೇರೆ ನಂಗೆ ಬರೋದಿಲ್ಲ. ಅವನು ತುಂಬ ಟಾಪ್ ನಾಚ್ ಇಂಗ್ಲೀಷ್ ಇಟ್ಟಿದ್ದಾನೆ, ಬರಹಗಾರ ಎಲ್ಲ ಇದೆ. ನಮ್ಮೂರ್ದ ಹೊಡಿಬೇಕ್ರಿ, ನಮ್ಮೂರ್ದ ಹೊಡಿ. ನಾನು ಯಾವಾಗಲೂ ನಾನು ಅವನು ಜಯಂತ್ ಕಾಯ್ಕಣಿ ಸರ್ ಹಿಂಗೊಂದು ಉತ್ತರ ಕರ್ನಾಟಕದೊಂದು ಓಡಾಡೋರ್ ಗ್ಯಾಂಗ್ ಇದೆ ನಮ್ಮ ಆಫೀಸಲ್ಲಿ. ಅದ ಹೊಡಿಬೇಕ್ರಿ, ಅದ ಹೊಡಿಬೇಕು. ಆಯ್ತು ಹೊಡಿಲೇ ಹೊಡಿಲೇ ಹೊಡಿ. ನಾನು ಎರಡು ವರ್ಷದಿಂದ ಹೇಳ್ತಾನೆ ಇದ್ದೆ, ಕಾರಣ ಬಂದ್ಬಿಡ್ತು. ಕಾರಣ ಬಂದು ಪೃಥ್ವಿ ಪದವಿ ಪೂರ್ವ ರಿಲೀಸ್ ಆದಮೇಲೆ ನಮ್ಮ ಮಾಸ್ತರ್ ಹೇಳ್ಕೊಂಡ್ರು, ನಿಮ್ಮ ಹುಡುಗ ಭಾರಿ ಹರಡತ್ತ ನೋಡ್ರಿ ಉತ್ತರ ಕರ್ನಾಟಕದೊಂದು ಮಾಡಿಸ್ಬಿಡೋಣ ಅಂತ. ಕರೆಕ್ಟ್ ಐತೆ ಅಡ್ರಿ ಅಂತ ಹೇಳ್ಬಿಟ್ಟು ಅವನನ್ನು ಒಪ್ಪಿ ಅವನನ್ನು ಮೆಚ್ಚಿ ಹ್ಞೂ ಅಂದ ಪೃಥ್ವಿ ಶಾಂತ ಸರ್, ಮೊದಲನೇ ಧನ್ಯವಾದ. ಯಾಕಂದ್ರೆ ಒಬ್ಬ ಬಡವನೇ ಬಡವನಿಗೆ ಆಗ್ಬರೋದು, ಹಂಗೆ ಒಬ್ಬ ಹೊಸಮನೆ ಹೊಸಬನಿಗೆ ಆಗ್ಬರೋದು. ಹೊಸ ನಿರ್ಮಾಪಕರಾಗಿ ಇವರು ಪಾದಾರ್ಪಣೆ ಮಾಡಿ ಮಗನನ್ನು ನಾಯಕ ನಟನೆ ಮಾಡಬೇಕು ಅನ್ನೋದಕ್ಕೆ ಅಮೋಲ್ನೊಂದು ಕನಸು ಜಾಯ್ನ್ ಆಯಿತು. ಅಂಗಣಕ್ಕೆ ಹೋಗಿ ಇದೊಂದು ಉತ್ತರ ಕರ್ನಾಟಕದ ಅಪ್ರತಿಮ ಸಿನಿಮಾ ಆಗೋದ್ರಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನನಗಂತೂ ನೋಡೋಕ್ಕೆ ನೋಡು ಗ್ಯಾರಂಟಿ ಐತ್ರಿ. ಸೊ ಎಲ್ಲರೂ ಬಂದಿದ್ರಿ, ಎಲ್ಲರೂ ಮತ್ತೆ ಮತ್ತೆ ಸಿಗ್ತಿರೋ ಸಂತೋಷ. ಈ ಸಿನಿಮಾದ ಹಲವಾರು ಮಜಲುಗಳಲ್ಲಿ ಉತ್ತರ ಕರ್ನಾಟಕನೂ ಒಂದು. ಉತ್ತರ ಕರ್ನಾಟಕನೇ ಯಾಕೆ ಬೇಕು ಆ ಟೈಟ್ಲ್ ಉಡಾಳ ಅಂತ ಯಾಕೆ ಅಂತೆಲ್ಲ ಆಫೀಸಲ್ಲಿ ನಡೆದ ಚರ್ಚೆಗಳಲ್ಲಿ ಒಂದು ಕೆಲವು ಪ್ರೋಮೋ ಥರ ಹೇಳ್ತೀನಿ ನಿಮ್ಗೆ. ನಾವು ಎಲ್ಲರೂ ಉಡಾಳ್ರಿ, ಬೇಸಿಕಲಿ ಅಮೋಲ್ ಒಬ್ಬ ಉಡಾಳ. ಇವನು ವಯಸ್ಸಲ್ಲಿ ನಾನು ಬಾ ನನ್ನ ಇವನು ಪೃಥ್ವಿ ನೋಡಿದಾಗೆಲ್ಲ ನನಗೆ ನನ್ನ ನೆನಪಾಗಿ ತುಂಬ ಟೆನ್ಷನ್ ಆಗ್ಬಿಡುತ್ತೆ. ಬಾಯಿ ಬಿಟ್ಟರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು 25 ಒದೆ ತಿನ್ನ ಮಾತಾಡೆ ಮನೆಗೆ ಹೋಗ್ತಾ ಇದ್ದಿದ್ದು ನಾವು. ಆ ಉತ್ತರ ಕರ್ನಾಟಕ ಅಂದರೆ ಅಲ್ಲಿ ನಮಗದು ಸಹಜಾತಿ ಸಹಜ ಉಡಾಳಗಿರಿ, ಭಾಳ ಉಡಾಳದ ನಾವು ಅಂದರೆ ನಮಗೇನು ಅನ್ನಿಸ್ತಾನೆ ಇರಲಿಲ್ಲ. ಈ ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ನಮಗೊಂದು ಕ್ವಶನ್ ಕಾಡ್ತಾ ಇತ್ತು, ಇಲ್ಲಿ ನೀನು ಗಂಡಸಾಗಿದ್ರೆ ಇದು ಮಾಡು, ನೀನು ಗಂಡಸಾಗಿದ್ರೆ ಅದು ಮಾಡು ಅನ್ನೋದು ನಮಗೆ ಡೌಟೇ ಇರಲಿಲ್ಲ ಅದ್ರ ಬಗ್ಗೆ. ಅಂತ ಸಾವಿರ ಹಲಕಟ್ಟಗಿರಿ ಓಡಾಡಗಿರಿ ಮಾಡಿ ಬಂದಿರ್ತೀವಿ ನಾವು ಇಲ್ಲಿಗೆ, ಇದು ಯಾವ ಚಾಲೆಂಜ್ ಇಟ್ಟಿವೆ ನನಗೆ ಅಂತ. ಆಮೇಲೆ ಸಾಯಂಕಾಲ 5:30 ಆದ್ರೆ ಎಲ್ಲರೂ ಮನೆಗೆ ಹೋಗ್ಬಿಡೋರು, ಅಮ್ಮ ಬೈತಾರೆ ಅಪ್ಪ ಬೈತಾರೆ. ನಮ್ಗೆ 5:30 ಆದ್ರೆ ಬೆಳಕರಿಯೋದಲ್ಲಿ ಫುಲ್ ಕಾರ್ಯಾಚರಣೆ ಸ್ಟಾರ್ಟ್ ನಮ್ದು. ಅಂದ್ರೆ ಓಡಾಡಗಿರಿನ ಹೇಳಿಕೊಟ್ಟು ಕಲಿಯೋದಲ್ರಿ ಅದು ಮಾಸ್ತರ್, ಅದು ತಾನೇ ಇರ್ಬೇಕ್ರಿ ಅದು. ಆ ಇನ್ ಬಿಲ್ಟ್ ಓಡಾಳಗಿರಿಗೆ ಅದು ಹುಟ್ಟಿದವ್ರು ನಾವು ಅಂತ ನನ್ನ ಒಂದು ಅನಿಸಿಕೆ. ಅದ್ರಾಗ ಬೆಳ್ಳುಳ್ಳಿ ಖಾರ ಐತಿ, ಉಳ್ಳಾಗಡ್ಡಿ ಸ್ಮೆಲ್ಲು, ಕರಿಂಡಿ, ಜೋಳದ ರೊಟ್ಟಿ ಹೊಡತ್ತ ಜೋರ್ರಿ ಅವು. ಸೊ ಒಂದೆರಡು ಫುಡ್ ತಿಂದು ಹುಟ್ಟಿರೋ ಜನ್ಮ ಅಲ್ಲಿ ಹುಟ್ಟಿಸ್ತವ್ರು ಹಂಗಿದ್ರಿ. ಆ ಉಡಾಳಗಿರಿಗೆ ಅದು ಡಜನ್ ಗಟ್ಟಲೆ ಮಕ್ಕಳು, ಅದರಲ್ಲಿ ನಾವೊಬ್ರು. ಇಂಥವೆಲ್ಲ ನಾಡು ನೋಡಿ ಬಂದು ನಮಗಿಲ್ಲಿ ಕನ್ಫ್ಯೂಸ್ ಆಗ್ಬಿಡೋದು. ಸಾಯಂಕಾಲ ಮನೆಗೆ ಹೊಡ್ತಾರಲ್ರಿ ಮಂದಿಲಿ, ಹೆಂಗಿದ್ವಿ ವ್ಯವಹಾರ ಇದು. ನಮಗೆ ಮನೆಗೆ ಹೋಗ್ಬೋದು ಅಂದ್ರೆ
ಲೆಕ್ಕ ಹಾಕ್ಬೇಕಿತ್ತು ನಾವು ಇವತ್ತು ಯಾವ್ದಾದಕ್ಕೂ ಒದಕ್ಕಿ ಬಿಡ್ತಾವ ನಮ್ಮ ಮನೆಗೆ, ಇಂತಿಂಥ ಒಂದು ಸಮಾಚಾರಗಳಿಗೆ ಗ್ಯಾರಂಟಿ ಹೊಡಿತಾರೆ ಮನೆಯಲ್ಲಿ ಅಂತ ಒಂದು ಅಕೌಂಟೆನ್ಸಿ ಮಾಡೇ ಮನೆಗೆ ಹೋಗ್ಬೇಕಿತ್ರಿ ನಾವು ಸಂಜೆಗೆ, ಹಂಗೆ ಹಾಕೋ ಮನೆಗೆ ಹೋಗೋದು ಲೇಟ್ ಆಗ್ತಿತ್ತು ನಮ್ದು. ಹಂಗೆ ಅಂಥ ಊರದಲ್ಲಿ ಹಿರಿಯರು ಹಂಗೆ ಇರ್ತಾರೆ. ಈಗ ಒಬ್ಬ ಬೆಳಗ್ಗೆ ಹೊರಗಡೆಗೆ ಹೋಗೋದು, ಒಂದು ಚಂಪ್ ಚಂಪ್ ತೊಗೊಂಡು ಹೋಗ್ತಾರೆ. ಈಗೇನಾಗ್ಬಿಟ್ಟಿದ್ದಿ, ಆ ಕಡೆ ಎಲ್ಲ ಮನೇಲಿ ತಿಂದು ಹೊರಗಡೆ ಹೋಗ್ಬಿಟ್ಟು ಬರ್ತಾರೆ ಬೆಳಿಗ್ಗೆ. ನಗರಗಳಲ್ಲಿ ಏನಾಗ್ಬಿಟ್ಟಿದೆ, ಹೊರಗೆ ತಿಂದು ಮನೆಗೆ ಬಿಡ್ಬೇಕು. ಅವು ಚೊಂಪ್ ತೊಗೊಂಡು ಹೋಗೋದು ಅಂತ ಕರೀತಾರೆ ಬೆಳಿಗ್ಗೆ. ಒಬ್ಬ ಹಿರಿಯ ಹೋಗಿರ್ತಾನೆ ಇದೇ ಥರ ಟೊಪ್ಪಿಗೆ ಗಿಪ್ಪಿಗೆ ಹಾಕ್ಕೊಂಡು ಟವಲ್ ಸುತ್ತಕೊಂಡು ಹೋಗಿರ್ತಾನೆ, ಬಸ್ ಸ್ಟ್ಯಾಂಡ್ ಮೇಲೆ ಅವನ ಮನೆ ಬೀದಿಗೆ ಬರ್ತಾನೆ. ಇನ್ನೊಬ್ಬ ಹಿರಿಯ ಕುಂತಿರ್ತಾನೆ ಮನೆ ಕಟ್ಟಿ ಮೇಲೆ ಅಡುಗೆಯಲ್ಲಿ ಬೀಡಿ ಗೀಡಿ ಇಟ್ಕೊಂಡು. ಈ ಮುದುಕ ಆ ಮುದುಕನ್ ಕೇಳ್ತಾನೆ, ಹೋಗಿದ್ದೆ ಹುಣ್ಣಪ್ಪ ಬಸ್ ಸ್ಟ್ಯಾಂಡಿಗೆ ಹೋಗಿ. ಆ ಬಸ್ ಸ್ಟ್ಯಾಂಡ್ ಅಂದ್ರೆ ಅದೊಂದು ದೊಡ್ಡ ತಾಲೂಕು ಆಫೀಸ್ ತರ ಅದು. ಏನು ಬಸ್ ಸ್ಟ್ಯಾಂಡ್ ಮೇಲೆ ಬಂದ್ರೆ ಅವತ್ತಿನ ಎಲ್ಲ ಸುದ್ದಿ ಗೊತ್ತು, ಏನ್ ನಡೀತಾ ಇರೋದ್ರಲ್ಲಿ ಊರಾಗ. ಅದರಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ ಹ್ಞೂ ಹೋಗಿದ್ದೆ ಏನಂತಾರ, ಏ ಊರಾನ್ ರಾಡಿ. ಏನ ಊರಾನ್ ರಾಡಿ ಅಂದ್ರೆ ಅವನು ಕೇಳೋದಿಲ್ಲ ಇವನು ಹೇಳೋದಿಲ್ಲ ಅದನ್ನ. ಇಬ್ರು ಕುತ್ಕೊಂಡು ಎರಡಕ್ಕೆ ಹಾಕೊಂಡು ಕುತ್ಕೊಂತಾನೆ. ಆ ಮನೇಲಿ ಹುಟ್ಟಿರೋ ಒಂದು ಗಂಡು ಮಗು ಒಂದು ಪ್ಯಾಂಟ್ ಹಾಕೊಂಡು ಬೆಳಗ್ಗೆ ಬಸ್ ಪಾಸ್ ಇಟ್ಕೊಂಡು ಹೊರಗೆ ಬರ್ತಾನೆ ಚಪ್ಪಲಿ ಹಾಕೊಳಕ್ಕೆ. ಇಬ್ರು ಮುದುಕರು ಸೇರಿ ಅವನಿಗೆ ಬೈತಾರ್ರಿ ಅದನ್ನ ಕೇಳಿಸ್ಕೋಬೇಕು. ಹೊಂಟು ನೋಡಿ ಕೊಳವಿ ಚೊಣ್ಣ ಹಾಕೊಂಡು ಯಾಕಾರ ಹುಟ್ಟತಾವ ನಮ್ಮ ಹೊಟ್ಟೆಯಾಗಿ ಇವರು ಅವನು ಇವರು ಹೊಂಡು ಎತ್ತಲ ಹೋಗ್ತಾವ ಏನು ಓದ್ತಾವ ಏನು ಮಾಡ್ತಾವ ಯಾಕಾರ ಹುಟ್ಟೆವಲ್ಲೇ ಅಂತ ಇವನು ಬೈತಾನೆ ಅವನು ಬೈತಾನೆ. ಅವ್ರ ಮನೇಲಿ ಒಂದಿರುತ್ತೆ ಗಂಡು ಹಂಗೆ ಬೈಸ್ಕೊಂಡು ನೀವ ಬರ್ತಾನೆ ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಯಾವುದೋ ಒಂದು ತಾಲೂಕಿಗೆ ಹೋಗಿ ಅವನು ಕಾಲೇಜು ಪಿ ಯು ಸಿ ಇಲ್ಲ ಡಿಗ್ರಿ ಓದೋದು. ಅಂತ ಒಂದು ನಾಲ್ಕೈದು ಜನ ಗಂಡು ಹುಡುಗರು ಸೇರಿಕೊಂಡು ಅವ್ರ ಅಪ್ಪಂದ್ರಿಗೆ ಬೈಯೋದು ಕೇಳಂಗಿರುತ್ತೆ. ನಮ್ಮಪ್ಪ ಬೆಳಗ್ಗೆ ಅದು ವಾಕಿಂಗ್ ಹೋಗ ಮುಂದೆ ಒಂದು ಹಾವು ಕಚ್ಚ ಸಾಯಿದ್ರು ಮರೆ ಬರೀ ಬೈತಾನ. ಅದು ಅದು ಅಪ್ಪನ ಮೇಲೆ ಅಗಾಧ ಪ್ರೀತಿನೂ ಇರ್ತದೆ. ಹಂಗೆ ಒಂದು ಸಿಟ್ಟು ಮಾತು ಎತ್ತಿದ್ರು ಬೈತಾನೆ, ಯಾಕೆ ಹುಟ್ಟಿ ನೀನು ಯಾಕೆ ಹುಟ್ಟಿ ಸಾಕಾಗಿ ಹೋಗಿರ್ತೈತ್ರಿ ಅವನಿಗೆ. ಬಸ್ ಪಾಸ್ ರೊಕ್ಕ ಅವನ ಎಲ್ಲ ಓಡಾಡ್ಗಿರಿ ಊರಾಗಿನ ಕಂಪ್ಲೇಂಟ್ ತೊಗೊಂಡು ತೊಗೊಂಡು ಅಪ್ಪಗೆ ಸಾಕಾಗಿರ್ತದೆ. ಅಪ್ಪನ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಮಗಂಗೆ ಸಾಕಾಗಿರ್ತದೆ. ಆ ಫ್ರಸ್ಟ್ರೇಷನ್ ಅವ ಅಲ್ಲಿಂದ ಬಸ್ ಹತ್ತಿ ಕಾಲೇಜಿಗೆ ಹೋಗಿ ಕಾಲೇಜಿಂದ ವಾಪಸ್ ಬಂದು ಊರಿಗೆ ಬರೋಷ್ಟು ರಾತ್ರಿ ಮನೆಗೆ ಬರೋ ಟೈಮ್ನಾಗ ಮಾಡುವಂಥ ಹರ್ಕಟ್ಗಿರಿ ಏನದೇವಲ್ರಿ ಅವೆಲ್ಲ. ಮತ್ತೆ ನೆಕ್ಸ್ಟ್ ಡೇ ಅಕೌಂಟೆನ್ಸಿ, ನಿಮ್ಮ ಮಗ ಹೆಂಗೆ ಮಾಡಿದೆ ನಮ್ಮ ಮಗ ಹೆಂಗೆ ಮಾಡಿ. ನನ್ನವಂತೂ ಹೆಂಗಿದ್ವು ಅಂದ್ರೆ ರೀ, ನಮ್ಮ ಅಪ್ಪ ಕಟ್ಟಾಕ್ಬಿಟ್ಟಿರ್ತೀನಿ ಸಣ್ಣ ಹುಡುಗಿರ್ತ ಎಂಟನೇ ಕ್ಲಾಸ್ ಬೀದಿಯೊಳಗೆ ಹೋಗ್ಬೇಕಾದ್ರೆ ಅಡಿಕೆಯಲ್ಲಿ ಹಾಕೊಂಡು ಹಾಕೊಂಡು ಅವನು ಯಾರು ಬಡ್ಕೊಂಡು ಹೊಡೀರಿ ನಮ್ಮ ಮಗಂಗೆ ಎಂಟಪ್ಪ. ನಮ್ಮಲ್ಲಿ ಏನು ಮಾಡಿಲ್ಲ ರೀ, ಇವತ್ತೇ ನಾನು ಮಾಡ್ತಾನ ಇವತ್ತ ಹೊಡ್ಕೊಂಬಿಡ್ರಿ ಅಡ್ವಾನ್ಸ್ ಬುಕ್ಕಿಂಗ್ ತರ ಹೊಡಿ ಅಂತಿದ್ದು ನಮ್ಮ ಅಪ್ಪ ನನಗೆ. ಅದಾಗಿ ನನಗೆ ಇವತ್ತು ಕೊಟ್ಟು ಬಿಟ್ಟು ಇವತ್ತಿಲ್ಲಿ ನಾಳೆ ಏನಾರ ತಪ್ಪು ಮಾಡಿ ಮಾಡ್ತಾರೆ ಹೊಡೀರಿ. ನನಗೆ ಎಷ್ಟೋ ಸತಿ ಹೊಡೆದು ಜನ ಯೋಚನೆ ಮಾಡ್ರಿ ಯಾಕೆ ಹೊಡೆದು ಇವನಿಗೆ ಅಂತ. ಏನೋ ಒಂದು ಮಾಡ್ರಿ ಅಂತ ನಾವು ಕೊನೆ ಕೊನೆ ಹೊಡೆಸ್ಕೊಂಡು ಹೊಡೆಸ್ಕೊಂಡು ಕೇಳೋದ ಬಿಟ್ಬಿಟ್ಟು ಯಾಕೆ ಹೊಡೆದ್ರಿ ಅಂತ. ಗಟ್ಟಿ ಗೆಮ್ಮನಂಗೆ ಬಿಡೋದು ಅಂತ ಕರಿತಾರ್ರಿ ನಮ್ಮ ಕಡೆ. ಇಲ್ಲಿಗೆ ಬೀಳತ್ರಿ ಅದು ಬರೋಬ್ಬರಿ, ಇದು ಮೆಲಿಕೆ ಅಂತಾರ. ಇದು ಇಲ್ಲಿ ನೋಡಿ ಹೊಡಿಬೇಕು, ಅದು ಗುಮ್ ಅನ್ಬೇಕು. ಹಿಂದೆ ಬಿದ್ದು ಮುಂದೆ ನಡ್ಕೊಂಡು ಹೋದ್ರೆ ಮುಂದೆ ಹೊಡತ್ತಾ ಒಟ್ಟು ಹೊಡಿತಿದ್ರ ಒಂದು ಅದೊಂದು ಸೀಲ್ ಬಿದ್ರನ ಅದು ಶಿಲೆ ತರ ಕೆತ್ತಿ ಕೆತ್ತಿ ರೆಡಿ ಅದು ಓಡಾಡ್ರು. ಇವನ್ ಎಲ್ಲ ಪಿಕ್ಚರ್ನಾಗ ತಗೊಂಬರ್ಲೆ, ಇದು ಬೇಕು. ಅದು ಒರಿಜಿನಲ್ ಕರುನಾಡು ಅಂತ ಬಂದಿದ್ದೆ ಆ ಕರಿ ಮಣ್ಣಿದ. ಅದು ಕರಿ ಮಣ್ಣು ಕರಿನಾಡಾಗಿದ್ದು ಕರುನಾಡು ಆಯಿತು ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ವಚನ ಸಾಹಿತಿಗಳು ಕನ್ನಡದ ಪರಂಪರೆ ಮೂಲ ಸಾಹಿತಿಗಳೆಲ್ಲ ಅದೇ ನಾಡವರೇ. ಪಂಪ ರನ್ನ ಜನ್ನ ಹರಿಹರ ರಾಘವಾಂಕ ಗದಗಿನ ನಾರಾಯಣಪ್ಪ ಈ ಥರ ದೊಡ್ಡ ಉದ್ದ ಹೆಸರೇ ಜನ್ನಂಗೆ ಕರೀತಾರೆ ಗದಗಿನ ನಾರಾಯಣಪ್ಪ ಅಂತ. ಸಂಸ್ಕೃತ ಕವಿಗಳೆಲ್ಲ ಅಲ್ಲಿನವರೇ. ಬಸವಣ್ಣ ಅಕ್ಕಮಹಾದೇವಿ ಜಯರದಾಸಿಮಯ್ಯ ಅಲ್ಲಮ್ಮ ಪ್ರಭು ಬಸವಣ್ಣವರು ಇಂಥ ಎಲ್ಲ ಬಯಲು ಆಲಯ ಜಂಗಮ ಸಾಹಿತ್ಯ ಎಲ್ಲ ತೀರಾ ಹತ್ತಿರದಿಂದ ಕೇಳಿ ಬಲ್ಲವನ ಹಿರಿಯರ ಬಾಯಲ್ಲಿ ಜ್ಞಾನಿಗಳ ಬಾಯಲ್ಲಿ. ಅದೊಂದು ಕನ್ನಡದ ಗಂಧ, ಕನ್ನಡದ ಸೊಗಡು, ಕನ್ನಡದ ಎಲ್ಲವನ್ನೂ ಹೊತ್ತ ನೆಲ ಅದು. ಅಲ್ಲಿದೊಂದು ಜೀವಂತಿಕೆ, ಅಲ್ಲಿದೊಂದು ಲ್ಯಾಂಗ್ವೇಜ್ ಮೇಲೆ ಒಂದು ಭಯಂಕರ ದಾದಾಗಿರಿ ಮೇರಿಬೇಕು ನೀನು. ಆ ಮೂಲೆ ಹಂಗೆ ಅಲ್ಲದು, ಆ ಲ್ಯಾಂಗ್ವೇಜಲ್ಲಿ ಹುಟ್ಟಿದೀಯಾ ನಿನಗೆ ಅಷ್ಟು. 2 ವರ್ಷದಿಂದ ಪದೇ ಪದೇ ಹೇಳಿದೆ ಅದ್ರ ಮೇಲೆ ಮಾಡೋದು, ನಾನು ಅದ್ರ ಮೇಲೆ ಮಾಡೋದು, ಅದನ್ನು ತಪಸ್ಸು ಮಾಡೋದು ನಿನ್ನ ಕೈ ಹಿಡಿಯುತ್ತೆ ಅಂತ ಹೇಳಿದೆ. ಆ ತಪಸ್ಸಿಗೆ ಇವ್ರು ಹ್ಞೂ ಅಂದರು. ಅವರು ದಿನ ಮಾಡೋ ಪ್ರಾಕ್ಟೀಸ್ ಎಂಟೈರ್ ತಂಡ ಇಡೀ ಸಿನಿಮಾನ ನಾಟಕದ ಥರ ಅವ್ರ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡೋದು ನೋಡ್ತಿದ್ರೆ ಒಂದೊಂದು ತೊಂದರೆ ನಮ್ಗೆ ಊರಿಗೆ ಹೋದಂಗೆ ಆಗುತ್ತೆ, ತುಂಬ ಎಮೋಷ್ನಲ್ ಕೂಡ ಆಗ್ಬಿಡ್ತೀವಿ. ಅವರ ಎಲ್ಲ ಉಡಾಳ್ಗಿರಿಗೆ
ಅವರೆಲ್ಲಕ್ಕಿಂತ ದೊಡ್ಡ ಉಡಾಣನಾಗಿ ನನ್ನ ಜೊತೆಗೆ ನಿಂತಿದ್ದೀನಿ. ಹಾಗೆ ಕೇಳ್ಕೊಂಡ ಪೃಥ್ವಿ ಧನಂಜಯನ ಕೇಳ್ಕೊಂಡ ತಕ್ಷಣ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಬಡವರ ಮಕ್ಕಳ ಬ್ರ್ಯಾಂಡ್ ಅಂಬಾಸಡರ್ ಧನು ತೀರಾ ಇಷ್ಟ ಆಗೋ ವ್ಯಕ್ತಿತ್ವ ಅದೇನೆ. ಕಿವಿ ಕೊಡ್ತಾನೆ ಎಲ್ಲದಕ್ಕೂ, ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು, ದೊಡ್ಡ ದೊಡ್ಡದಕ್ಕೆ ಸಪೋರ್ಟ್ ಮಾಡೋದು ಭಾಳ ಜನ ಇದಾರೆ, ಅದಕ್ಕೆ ದೊಡ್ಡವ್ರಿಗೆ ದೊಡ್ಡವರೇ ಆಗಬಾರದು. ಬಟ್ ಎಲ್ಲದನ್ನು ಕೇಳಿ ಸಹಕಾರ ಕೊಡ್ತಾನೆ, ಅದನ್ನು ಅರ್ಥ ಮಾಡ್ಕೊತಾನೆ. ಆ ಒಂದು ಗುಣಕ್ಕೆ ನನ್ನ ಇಡೀ ರುರಾಡ ತಂಡದ ಪರವಾಗಿ ಒಂದು ರಾಯಲ್ ಸೆಲ್ಯೂಟ್ ಅಪ್ಪನಿಗೆ. ಯಾಕೆ ಅಂದರೆ ಈಗ ನಾವು ಬಣ್ಣ ಹಚ್ಚೋರಲ್ಲ, ನಾವೇನೇ ಮಾತಾಡಿದ್ರು ಏನೇ ಮಾತಾಡ್ತಾವ ಹುಚ್ಚವ ಅಂತಾರೆ. ಬಣ್ಣ ಹಚ್ಚೋರು ಮಾತಾಡಿದ್ರೆ ರೀಲ್ಸ್ ಆಗ್ಬಿಡ್ತವೆ. ನಾನು ತುಂಬ ಕಡೆ ನೋಡಿದ್ದೀನಿ, ನನ್ಗೆ ಏನೇನೋ ಮಾತಾಡಿರ್ತೀನಿ, ಅವು ಅದು ಎಲ್ಲಿ ಶುರು ಮಾಡಿ ಎಲ್ಲಿ ಎಂಡ್ ಮಾಡಬೇಕು ರೀಲ್ಸಲ್ಲಿ ಅಂತ ಗೊತ್ತಾಗಲ್ಲ. ಈ ಹುಚ್ಚರು ಮಾತು ಥರ. ಆಮೇಲೆ ನಾವು ಹುಚ್ಚರು ಅಂತ ನಮ್ಮ ಮನೇಲಿ ಗೊತ್ತಿರುತ್ತೆ, ನಾಲ್ಕು ಮಂದಿಗೆ ಗೊತ್ತಿರುತ್ತೆ, ಇಡೀ ಕರ್ನಾಟಕ ಗೊತ್ತಾಗಕ್ಕೆ ನಾವು ಸಿನಿಮಾ ಮಾಡೋದು. ಈ ಬಣ್ಣ ಹಚ್ಚಿದವ್ರು ಏನೇ ಮಾತಾಡ್ಬಿಟ್ರು ರೀಲ್ಸ್ ಆಗ್ಬಿಡ್ತಾರೆ, ಆಹಾ ಎಂಥ ಮಾತು ಅಂತ. ಅದು ಗ್ಲಾಮರ್ನ ಪವರ್ ನಮ್ಗೆಲ್ಲ ಕೊಟ್ಟು, ಗ್ಲಾಮರ್ ಒಂದು ಕೊಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ, ನಾವು ಪಡ್ಕೊಬಂದಿರೋದು ಅಷ್ಟೇ. ಸೊ ಉಡಾಳ ಚಿತ್ರತಂಡಕ್ಕೆ ತಾವು ಸದಾಕಾಲ ಜೊತೆಗೆ ನಿಲ್ಲಿ ಅಂತ ಕೈ ಮುಗಿದು ಕೇಳ್ಕೊತಾರೆ. ಯಾಕಂದರೆ ಇದು ಅಭೂತಪೂರ್ವ ಕನ್ನಡದ ಎಕ್ಸಾಂಪಲ್ ಆಗೋ ಸಿನಿಮಾ. ನಾನೊಬ್ಬ ಪ್ರೇಕ್ಷಕಾಗಿ ಇವತ್ತೇ ಹೇಳ್ತಿದ್ದೀನಿ, ನಮ್ಮ ಸಹಕಾರ ಎಂದಿಗೂ ಇದೆ, ಯಾವತ್ತಿಗೂ ನಾವು ನಿಮ್ಮನ್ನು ಬಿಡಲ್ಲ, ನೀವು ನಮ್ಮನ್ನು ಬಿಡಬೇಡಿ. ಥ್ಯಾಂಕ್ ಯು ಸೋ ಮಚ್.